ಇನ್ನು ಈ ಒಂದು ನಟೇಶ್ ಯಾರಪ್ಪ ಸೋ ಅವರ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಮುಂಚೆ ಇವರು ಮೈಸೂರಿನ ಬೂಡಾ ಕಮಿಷನರ್ ಆಗಿ ಕೆಲಸ ಮಾಡಿದಂತವರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಆಗಿದ್ದವರು 2020 ರಿಂದ 2022 ರ ಅವಧಿಯಲ್ಲಿ ಆಯುಕ್ತರಾಗಿದ್ದಂತವರು ಬೆಂಗಳೂರಿನ ಮಲ್ಲೇಶ್ವರಂನ ನಿವಾಸಿಯಾಗಿರುವ ನಟೇಶ್ ಸಿದ್ದರಾಮಯ್ಯ ಅವರ ಪತ್ನಿಗೆ 14 ಸೀಟ್ ಗಳನ್ನು ಕೊಟ್ಟ ಆರೋಪ ಸೋ ಈ ಒಂದು ನಟೇಶ್ ಅವರ ಆಡಳಿತ ಅವಧಿಯಲ್ಲಿ ಸೋ ನಟೇಶ್ ಯಾರಪ್ಪ ಅವರ ಮನೆಗೂ ಇಡೇ ಅಧಿಕಾರಿಗಳು ದಾಳಿ ಮಾಡಿದ್ರು ನಟೇಶ್ ಮೈಸೂರಿನ ಕಮಿಷನರ್ ಆಗಿದ್ರು 2020 ರಿಂದ 2022 ರ ಅವಧಿಯಲ್ಲಿ ಅಲ್ಲಿ ಮೈಸೂರಿನ ಮೂಡಾ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಕೆಲಸ ಮಾಡಿದಂತವರು ಪ್ರಸ್ತುತ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸಿಯಾಗಿರುವರು ಈ ನಟೇಶ್ ಸಿದ್ದರಾಮಯ್ಯ ಅವರ ಪತ್ನಿಗೆ 14 ಸೀಟ್ ಗಳನ್ನು ಕೊಟ್ಟ ಆರೋಪ ಸೋ ಒಂದು ಆರೋಪದಲ್ಲೂ ಕೂಡ ಇವರ ಹೆಸರು ಕೇಳಬಂದಿದೆ ನಟೇಶ್ ಅವರು ಈ ಹಿಂದೆ ಮೂಡಾ ಕಮಿಷನರ್ ಆಗಿ ಕೆಲಸ ಮಾಡಿದಂತವರು 2020 2022 ರ ಅವಧಿಯಲ್ಲಿ ಮೈಸೂರಿನ ಮೂಡಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದಂತವರು ಇವರು ಸೋ ಇವರ ಮೇಲೂ ಕೂಡ ಸಿಎಂ ಪತ್ನಿ ಪಾರ್ವತಿ ಅವರ 14 ಸೈಟ್ ಗಳು ಏನು ಕೊಡಲಾಗಿದೆ ಆ ಆರೋಪ ಇವರ ಮೇಲೂ ಕೂಡ ಇದೆ ಸೋ ಇವರು ಮೂಡಾ ಪ್ರಾಧಿಕಾರದ ಆಯುಕ್ತರಾಗಿದ್ದಂತವರು ಹಾಗಾಗಿ ಇವರನ್ನು ಕೂಡ ಇಡಿ ಅಧಿಕಾರಿಗಳು ಈಗ